ನಾನು ಇವತ್ತು ನನ್ನ ಊರು ನನ್ನೂರು ಇದು ವಸ್ತ್ರಾಮನಹಳ್ಳಿ ನನ್ನೂರು. ನಾನು ಇವತ್ತು ವೋಟ್ ಹಾಕಕ್ಕೆ ಬಂದ ಸಂದರ್ಭ ಯಾಕೆ ಕೂತಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಿ ಅನ್ನೋ ಪ್ರಶ್ನೆ ಮಾಡ್ತಾರೆ. ನಮ್ಮ ತಂದೆಯವರ ಒಂದು ಕರ್ಮಭೂಮಿ, ಯಾಕಂದ್ರೆ ರಾಮನಹಳ್ಳಿ ನನ್ನೂರು, ನಂದು ವೋಟ್ ಐತೆ. ವೋಟ್ ಹಾಕಕ್ಕೆ ಬಂದಿದಾಗ ಯಾಕೆ ಬಂದಿದ್ದೀರಿ, ಯಾತಕ್ಕೋಸ್ಕರ ಬಂದಿದ್ದೀರಿ ನೀವು ಅಂತ ನನಗೆ ಪ್ರಶ್ನೆ ಮಾಡ್ತಾರೆ. ಯಾರು ಪೊಲೀಸ್ ಸುನೀಲ್ ಕುಮಾರ್ ಅಂತ ಪೊಲೀಸ್, ಇವತ್ತು ಒಬ್ಬ ಶಾಸಕನಾಗಿ ಒಂದು ವೋಟ್ ಹಾಕಕ್ಕೂ ನಾನು ಬರಬಾರ್ದು ಅಂತ ಅಂದ್ರೆ ಇದು ಯಾವ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತೀನಿ. ಯಾಕಂದ್ರೆ ಇವತ್ತಿನ ನಕ್ಕೂ ಕೂಡ ಚಿತಿ ಬಂದೈತೆ. ಒಬ್ಬ ಶಾಸಕ ಹೌದು, ಎಂಎಲ್ಎ ಇದ್ದೀರಾ, ಶಾಸಕ ಇದ್ದೀರಾ, ಹೌದು, ಆಡಳಿತ ಯಂತ್ರ ದುಡ್ಡು ಬಳಕೆ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ನೋಡ್ತಿದ್ರಲ್ಲ. ಒಬ್ಬ ಎಂಎಲ್ಎಗೇನೆ ಈ ತರ ನಮ್ಗೆ ಒಂದು ರಕ್ಷಣೆನೇ ಇಲ್ಲ, ಒಬ್ಬ ಶಾಸಕನ್ಗೆ ರಕ್ಷಣೆ ಇಲ್ಲ. ಇವತ್ತು ಈ ರೀತಿ ಒಂದು ಪರಿಸ್ಥಿತಿಯನ್ನ ಒಂದು ಪೊಲೀಸ್ ಅವರು ನನ್ನ ಮುಂದೆ ಒಂದು ಲಾಠಿ ಹಿಡ್ಕೊಂಡ್ಬಂದು ನನಗೇನೆ ಲಾಠಿಯಿಂದನೇ ಇವತ್ತು ತಗೊಂಡ್ಬಂದಿದ್ದಾರೆ. ಇನ್ ಯಾವ ರೀತಿ ಇವತ್ತು ಕಾಪಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಪ್ರಜಾಪ್ರಭುತ್ವದ ಖಂಡಿತವಾಗ್ಲೂ ಭಯದ ವಾತಾವರಣನೇ ಇರೋದು. ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಿದ್ದವರನ್ನ ಇವತ್ತು ಏನ್ ಇವತ್ತು ನಮ್ಮ ನಾಯಕ ಸಮಾಜದ ಒಬ್ಬ ಈ ಊರಿನ ಒಬ್ಬ ಮಗ ವೋಟ್ ಹಾಕಕ್ ಬಂದ್ರೆ ವೋಟ್ ಹಾಕಕ್ ಬಿಡ್ತಿಲ್ಲ. ಇನ್ ಜನಗಳಿಗೆ ಯಾವ ರೀತಿ ಇವತ್ತು ವ್ಯವಸ್ಥೆಯನ್ನು ಕೂಡ ಇವತ್ತು ಹಾಳು ಮಾಡ್ತಾರೆ, ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇದ್ದಾರೆ. ಅವ್ರ ಅರ್ಥ ಮಾಡ್ಕೋಬೇಕು. ಒಬ್ಬ ಶಾಸಕರು ವೋಟ್ ಮಾಡಕ್ಕೆ ಬಿಡಕ್ಕಿಲ್ಲ ಅಂತ ಅಂದ್ರೆ ಇನ್ ಯಾರಿಗೆ ಜನಗಳಿಗೆ ಯಾವ ರೀತಿ ಇವತ್ತು ವೋಟ್ ಮಾಡಕ್ ಬಿಡ್ತಾರೆ ಇವತ್ತು ಜನ.